ಅದೇ ಎಎಫ್ಎಂ ಬಿ ಕಾಂ ಫಿಫ್ತ್ ಸೆಮಿಸ್ಟರ್ 2023ನಲ್ಲಿ 15 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಇದು ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಮೇಲೆ ಇರ್ತಕ್ಕಂಥ ಕ್ವಶನ್. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಪ್ರೊವೈಡೆಡ್ ರಿಲೇಟಿಂಗ್ ಟು ದ ಅಕ್ವೈರಿಂಗ್ ಫರ್ಮ್ ಸನ್ ಲಿಮಿಟೆಡ್ ಅಂಡ್ ಟಾರ್ಗೆಟ್ ಫರ್ಮ್ ಮೂನ್ ಲಿಮಿಟೆಡ್. ಇಲ್ಲಿ ಸನ್ ಕಂಪನಿ ಮೂನ್ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ. ಸನ್ ಕಂಪನಿ ಮೂನ್ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ. ಪರ್ಚೇಸ್ ಮಾಡಬೇಕಾದ್ರೆ ಯಾರು ಪರ್ಚೇಸ್ ಮಾಡ್ತಾ ಇದ್ರೆ ಅವರು ಮೂನ್ ಕಂಪನಿಗೆ ಒಂದಷ್ಟು ಶೇರ್ಸ್ ಅನ್ನ ಕೊಡಬೇಕು. ಎಷ್ಟು ಶೇರ್ಸ್ ಅನ್ನ ಕೊಡಬೇಕು, ದಟ್ ಇಸ್ ಅ ಬಿಗ್ ಕ್ವಶನ್ ಮಾರ್ಕ್. ಯಾವ ಬೇಸಿಸ್ ಮೇಲೆ ಕೊಡಬೇಕು? ಇಲ್ಲಿ ನಮಗೆ ಎರಡು ಕಂಪನಿಗಳದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಎರಡು ಕಂಪನಿಗಳದು ನಂಬರ್ ಆಫ್ ಶೇರ್ಸ್ ಔಟ್ ಸ್ಟ್ಯಾಂಡಿಂಗ್ ಎಷ್ಟೆಷ್ಟಿದೆ ಶೇರ್ಸ್ ಅಂತ, ಮತ್ತೆ ಪಿ ರೇಷಿಯೋ ಕೊಟ್ಟಿದ್ದಾರೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಎಕ್ಸ್ಚೇಂಜ್ ರೇಷಿಯೋ ಬೇಸ್ಡ್ ಆನ್ ಕರೆಂಟ್ ಮಾರ್ಕೆಟ್ ಪ್ರೈಸ್, ಅರ್ನಿಂಗ್ ಪರ್ ಶೇರ್ ಅಂಡ್ ಪಿ ರೇಷಿಯೋ ಅಂತ ಹೇಳಿದ್ದಾರೆ. ನಮ್ಗೆ ಪಿ ರೇಷಿಯೋ ಒಂದು ಗೊತ್ತಿದೆ ಅಷ್ಟೇ, ಅರ್ನಿಂಗ್ ಪರ್ ಶೇರು ಗೊತ್ತಿಲ್ಲ, ಮಾರ್ಕೆಟ್ ಪ್ರೈಸ್ ಪರ್ ಶೇರು ಗೊತ್ತಿಲ್ಲ. ಕರೆಕ್ಟಾ? ಕೊಟ್ಟಿದ್ದಾನ ಅವನು ಕ್ವಶನ್ ಅಲ್ಲಿ? ಕೊಟ್ಟಿಲ್ಲ. ಹಾಗಾದ್ರೆ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್, ಅರ್ನಿಂಗ್ ಪರ್ ಶೇರ್. ಇದರಲ್ಲಿ ಫಸ್ಟ್ ಸನ್ ಲಿಮಿಟೆಡ್ ಕ್ಯಾಲ್ಕುಲೇಟ್ ಮಾಡ. ಹೆಂಗ್ ಮಾಡೋದು ಅಂದ್ರೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್. ನೋಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆಯಪ್ಪ ಅಂದ್ರೆ 2000 ಲ್ಯಾಕ್ಸ್ ಇದೆ. ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಔಟ್ ಸ್ಟ್ಯಾಂಡಿಂಗ್ ಎಷ್ಟಿದೆಯಪ್ಪ ಅಂದ್ರೆ 200 ಇದೆ. ಅಲ್ಲಿಗೆ 10 ರುಪೀಸ್ ಇಸ್ ದ ಅರ್ನಿಂಗ್ ಪರ್ ಶೇರ್ ಆಫ್ ಎ ಮೂನ್ ಕಂಪನಿ, ಹಾಗೆ ಐ ಮೀನ್ ಸನ್ ಕಂಪನಿ. ಈಗ ಮೂನ್ ಲಿಮಿಟೆಡ್ ನೋಡೋಣ. ಸೇಮ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಫ್ ಮೂನ್ ಕಂಪನಿ ಈಸ್ 4000 ಅಂಡ್ ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಈಸ್ 1000. ಸೊ 4 ರುಪೀಸ್ ಇಸ್ ದ ಅರ್ನಿಂಗ್ ಪರ್ ಶೇರ್ ಆಫ್ ಎ ಮೂನ್ ಕಂಪನಿ. ಕರೆಕ್ಟಾ? ಅಲ್ಲಿಗೆ ಇಪಿಎಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಎರಡನೇದು ಕ್ಯಾಲ್ಕುಲೇಷನ್ ಆಫ್ ಎಂಪಿಎಸ್ ಮಾಡಬೇಕು. ಎಂಪಿಎಸ್ ಏನ್ ಮಾಡೋದು ಅಂದ್ರೆ, ಕೊಟ್ಟಿರೋ ಪಿ ರೇಷಿಯೋನ ಮಲ್ಟಿಪ್ಲೈ ವಿತ್ ಇಪಿಎಸ್. ನೋಡಿ, ಪಿ ರೇಷಿಯೋ ಆಫ್ ಸನ್ ಲಿಮಿಟೆಡ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? ಪಿ ರೇಷಿಯೋ 10 ಕೊಟ್ಟಿದ್ದಾನೆ. ಇಪಿಎಸ್ ಎಷ್ಟು ಕೊಟ್ಟಿದ್ದಾನೆ ಕ್ಯಾಲ್ಕುಲೇಟ್ ಮಾಡಿದೀವಿ, 10 ರುಪೀಸ್ ಬಂದಿದೆ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 100 ರುಪೀಸ್ ಇಸ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಅದೇ ಮೂನ್ ಕಂಪನಿದಾದ್ರೆ 5 ರುಪೀಸ್ ಇಸ್ ದ ಪಿ ರೇಷಿಯೋ ಅಂಡ್ 4 ರುಪೀಸ್ ಇಸ್ ದ ಏನೋ ಇಪಿಎಸ್. ಎಷ್ಟಾಯ್ತು? 20 ರುಪೀಸ್ ಇಸ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ಎ ಮೂನ್ ಕಂಪನಿ. ಅಲ್ಲಿಗೆ ಇಪಿಎಸ್ ಬಂತು, ಎಂಪಿಎಸ್ ಬಂತು, ಪಿ ರೇಷಿಯೋ ಅವನೇ ಕೊಟ್ಟಿದ. ಈಗ ಮೇನ್ ಆನ್ಸರ್ ಇದೆಲ್ಲ ಏನೋ ನಮಗ್ ಬೇಕಾಗಿರ್ತಕ್ಕಂಥ ಇಪಿಎಸ್ ನ ಎಂಪಿಎಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಇದರ ಹೆಲ್ಪ್ ಇಂದ ನಾವೇನ್ ಮಾಡ್ತೀವಿ? ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಆನ್ ಇಪಿಎಸ್, ಇಪಿಎಸ್ ಬೇಸಿಸ್ ಮೇಲೆ ಮಾಡ. ನೋಡಿ, ಎಕ್ಸ್ಚೇಂಜ್ ರೇಷಿಯೋ, ಎಕ್ಸ್ಚೇಂಜ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಇಪಿಎಸ್ ಆಫ್ ಟಾರ್ಗೆಟ್ ಕಂಪನಿ. ಟಾರ್ಗೆಟ್ ಕಂಪನಿ ಅಂದ್ರೆ ಯಾವ ಸೇಲ್ ಮಾಡ್ತಾ ಇದ್ದಾರೆ ಅವರು, ಡಿವೈಡೆಡ್ ಬೈ ಇಪಿಎಸ್ ಆಫ್ ಅಕ್ವೈರಿಂಗ್ ಕಂಪನಿ, ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರು. ಈಗ ಟಾರ್ಗೆಟ್ ಕಂಪನಿ ಇದು, ಸೆಲ್ಲಿಂಗ್ ಕಂಪನಿ ಇದು, ಇಪಿಎಸ್ ಎಷ್ಟಿದ್ಯಪ್ಪ? 4 ರುಪೀಸ್ ಇದೆ. ಇಪಿಎಸ್ ಆಫ್ ಅಕ್ವೈರಿಂಗ್ ಕಂಪನಿ ಎಷ್ಟಿದ್ಯಪ್ಪ? 10 ರುಪೀಸ್ ಇದೆ. ಅಲ್ಲಿಗೆ 0.4 ಈಸ್ ದ ಎಕ್ಸ್ಚೇಂಜ್ ರೇಷಿಯೋ. ಅಂದ್ರೆ ಪ್ರತಿ 100 ಶೇರ್ಗೆ 40 ಶೇರ್ ಕೊಡ್ತಾ ಇದ್ರೆ 1 ರೂಪಾಯಿಗೆ 40 ಪೈಸೆ ಕೊಡ್ತಾ ಇದ್ರೆ. ಹಾಗಾದ್ರೆ ಹೌ ಮನಿ ನಂಬರ್ ಆಫ್ ಶೇರ್ಸ್ ಆರ್ ಸನ್ ಕಂಪನಿ ಗಿವಿಂಗ್ ಟು ದ ಮೂನ್ ಕಂಪನಿ? ಸನ್ ಕಂಪನಿ ಮೂನ್ ಕಂಪನಿಗೆ ಎಷ್ಟು ಶೇರ್ಸ್ ಕೊಡ್ತಾ ಇದ್ದಾರೆ ಆನ್ ದ ಬೇಸಿಸ್ ಆಫ್
ಇಪಿಎಸ್ ಅಂದ್ರೆ ಇಲ್ಲಿ ಬರೀತೀನಿ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಟು ಮೂನ್ ಕಂಪನಿ ಬೈ ಸನ್ ಲಿಮಿಟೆಡ್. ನೋಡಿ ಮೂನ್ ಕಂಪನಿನಲ್ಲಿ ಏನ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆಯಪ್ಪ, 1000 ಶೇರ್ಸ್ ಇದೆ. ಸೊ 1000 ಶೇರ್ಸ್ ಇಂಟು 0.4 ಅಂದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾರೆ, 400 ಶೇರ್ಸ್ ಅನ್ನ ಕೊಡ್ತಾರೆ. ಇದು ಆನ್ ದ ಬೇಸಿಸ್ ಆಫ್ ಇಪಿಎಸ್ ಎಕ್ಸ್ಚೇಂಜ್ ರೇಷಿಯೋ. ಅಂದ್ರೆ 1000 ಶೇರ್ಸ್ ಆಫ್ ಮೂನ್ ಕಂಪನಿಗೆ ಸನ್ ಕಂಪನಿ ಎಷ್ಟು ಕೊಡ್ತಾ ಇದ್ರೆ 400 ಶೇರ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಎರಡನೇದು ಬರ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಆನ್ ಎಂಪಿಎಸ್. ಕರೆಕ್ಟ್ ಏನಪ್ಪ? ಈಗ ಇಲ್ಲಿ ಎಕ್ಸ್ಚೇಂಜ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಎಂಪಿಎಸ್ ಆಫ್ ಟಾರ್ಗೆಟ್ ಕಂಪನಿ ಡಿವೈಡೆಡ್ ಬೈ ಎಂಪಿಎಸ್ ಆಫ್ ಅಕ್ವೈರಿಂಗ್ ಕಂಪನಿ. ಸಿ ಎಂಪಿಎಸ್ ಎಷ್ಟಿದೆ, ಮೂನ್ ಕಂಪನಿದು 20 ಇದೆ, ಸನ್ ಕಂಪನಿ ಎಷ್ಟಿದೆ, 100 ಇದೆ. ಎಷ್ಟು ಬರ್ತಾ ಇದೆ, 0.20 ಬರ್ತಾ ಇದೆ. ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಈಸ್ 1000 ಶೇರ್ಸ್ ಇಂಟು 0.20 ಅಂದ್ರೆ ಎಷ್ಟು ಶೇರ್ಸ್, 200 ಶೇರ್ಸ್ ಅನ್ನ ಕೊಡ್ತಾ ಇದೆ. ಅಂದ್ರೆ 1000 ಶೇರ್ಸ್ಗೆ 200 ಶೇರ್ಸ್ ಅನ್ನ ಸನ್ ಕಂಪನಿ ಮೂನ್ ಕಂಪನಿ ಕೊಡ್ತಾ ಇದೆ. ಇನ್ನ ಮೂರನೇದು ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಆನ್ ದ ಬೇಸಿಸ್ ಆಫ್ ಪಿ ರೇಷಿಯೋ. ಕರೆಕ್ಟಾ? ಈಗ ಪಿ ಆಫ್ ಟಾರ್ಗೆಟ್ ಕಂಪನಿ, ಪಿ ಆಫ್ ಅಕ್ವೈರಿಂಗ್ ಕಂಪನಿ. ಪಿ ಎಸ್ಗೆಪ್ಪ 5 ರುಪೀಸ್ ಇದೆ, ಇಲ್ಲಿ ಎಸ್ಗೆಪ್ಪ 10 ರುಪೀಸ್ ಇದೆ. ಅಲ್ಲಿಗೆ ಎಷ್ಟು ಕೊಡ್ತಾ ಇದ್ದೇನೆ, 0.50. ಹಾಗಾದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದ್ದಾನೆ, ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಇಸ್ ಈಕ್ವಲ್ಸ್ ಟು 1000 ಮೂನಲ್ಲಿದೆ, 0.5 ಅಂದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದ್ದಾರೆ, 500 ಶೇರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತೇನಪ್ಪ? ಈಗ ಪರ್ಚೇಸಿಂಗ್ ಕಂಪನಿ ಆದ್ರೆ ಮಾರ್ಕೆಟ್ ಬೇಸಿಸ್ ಮೇಲೆ ಏನಿದೆ ಅದರಲ್ಲೇ ಕೊಡ್ತೀನಿ ಅಂತ ಹೇಳ್ತಾರೆ. ಇಪಿಎಸ್ ಕೊಡಲ್ಲ, ಪಿ ರೇಷಿಯೋ ಕೊಡಲ್ಲ. ಯಾಕೆ? ಪರ್ಚೇಸಿಂಗ್ ಕಂಪನಿ ನಂಬರ್ ಆಫ್ ಶೇರ್ಸ್ ಏನಾಗುತ್ತೆ, ಕಡಿಮೆ ಇಶ್ಯೂ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಂಪಿಎಸ್ ಪ್ರಕಾರ ಹೋಗ್ತೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಪರ್ಚೇಸಿಂಗ್ ಸೆಲ್ಲಿಂಗ್ ಕಂಪನಿ ಏನ್ ಹೇಳುತ್ತೆ, ಇಲ್ಲ ಇಲ್ಲ ನಮ್ಗೆ ಪಿ ರೇಷಿಯೋ ಮೇಲೆ ಕೊಡೋ, 500 ಶೇರ್ಸ್ ಬರುತ್ತೆ, ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕುತ್ಕೊಂಡು ನೆಗೋಸಿಯೇಷನ್ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಪ್ರಾಕ್ಟಿಕಲ್ ಆಗಿ ಒಂದೆರಡು ಕಂಪನಿಗಳು ಮರ್ಜರ್ಸ್ ಅಕ್ವಿಸಿಷನ್ಸ್ ಆದಾಗ ಯಾವ ರೀತಿ ನೆಗೋಸಿಯೇಷನ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಓಕೆನಾ? ಬರ್ಕೊಡ್ತೀನಿ.